ನಾನು ಎಲ್ಲದರ ಕೊನೆಯ ಒಂದು ವಿಚಾರ ಏನು ಅಂತಂದ್ರೆ, ನಾನು ನಮ್ಮ ಎಲ್ಲ ಬಿಜೆಪಿ ನಾಯಕರ ಮುಂದೆ ಕೇಳ್ಕೊಂಡಂತದ್ದು, 7 ಕೋಟಿ ಜನರ ಹಿತಾಸಕ್ತಿಗೆ ನಾವೆಲ್ಲ ಒಂದಾಗೋಣ, ರಾಜಕೀಯ ಒಂದ್ ಕಡೆ ಇಡೋಣ. ಇವತ್ತು ನಿಮ್ಮ ಪೀಳಿಗೆಗಳು ಇಲ್ಲೆಲ್ಲ ಇರಬೇಕಾಗತ್ತೆ. ಇವತ್ತು ನಾವು ಯಾವ ರೀತಿ ದೃಢವಾದಂತ ಒಂದು ಒಗ್ಗಟ್ಟಿನ ಒಂದು ನಿಲುವು ತೆಗೆದುಕೊತೀರೋ ಅದು ಕರ್ನಾಟಕ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಅಭಿವೃದ್ಧಿ ಸಮತೋಲನ ಆಗುತ್ತೆ. ಆ ಕಾರಣಕ್ಕೋಸ್ಕರ ತಾವೆಲ್ಲ ಇವತ್ತು ನಮ್ಮ ಸರ್ಕಾರಕ್ಕೆ ಕೈ ಜೋಡಿಸಿ, ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮಗೆ ಬರುವಂತ ಪಾಲು ವಿಚಾರಕ್ಕಿದೆ, ರಾಜಕಾರಣ ಹೊರತುಪಡಿಸಿ ನೀವೆಲ್ಲ ಧ್ವನಿ ಕೊಟ್ಟು ನಮ್ಮ ಹಣವನ್ನು ಪಡೀಲಿಕ್ಕೆ ನಾವೆಲ್ಲ ಸೇರೋಣ ಅಂತೇಳಿ ಧನ್ಯವಾದ. ನಮ್ಮ ಮನೆ ಸಭಾಧ್ಯಕ್ಷ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಾನು ನಮ್ಮ ಎಲ್ಲ ಬಿಜೆಪಿ ನಾಯಕರ ಮುಂದೆ ಕೇಳ್ಕೊಂಡಂತದ್ದು, 7 ಕೋಟಿ ಜನರ ಹಿತಾಸಕ್ತಿಗೆ ನಾವೆಲ್ಲ ಒಂದಾಗೋಣ, ರಾಜಕೀಯ ಒಂದ್ ಕಡೆ ಇಡೋಣ. ಇವತ್ತು ನಿಮ್ಮ ಪೀಳಿಗೆಗಳು ಇಲ್ಲೆಲ್ಲ ಇರಬೇಕಾಗತ್ತೆ. ಇವತ್ತು ನಾವು ಯಾವ ರೀತಿ ದೃಢವಾದಂತ ಒಂದು ಒಗ್ಗಟ್ಟಿನ ಒಂದು ನಿಲುವು ತೆಗೆದುಕೊತೀರೋ ಅದು ಕರ್ನಾಟಕ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಅಭಿವೃದ್ಧಿ ಸಮತೋಲನ ಆಗುತ್ತೆ. ಆ ಕಾರಣಕ್ಕೋಸ್ಕರ ತಾವೆಲ್ಲ ಇವತ್ತು ನಮ್ಮ ಸರ್ಕಾರಕ್ಕೆ ಕೈ ಜೋಡಿಸಿ, ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮಗೆ ಬರುವಂತ ಪಾಲು ವಿಚಾರಕ್ಕಿದೆ, ರಾಜಕಾರಣ ಹೊರತುಪಡಿಸಿ ನೀವೆಲ್ಲ ಧ್ವನಿ ಕೊಟ್ಟು ನಮ್ಮ ಹಣವನ್ನು ಪಡೀಲಿಕ್ಕೆ ನಾವೆಲ್ಲ ಸೇರೋಣ ಅಂತೇಳಿ ಧನ್ಯವಾದ. ನಮ್ಮ ಮನೆ ಸಭಾಧ್ಯಕ್ಷ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.